ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೋಸ ಮಾಡಿ ಕ್ರೀಡೆಯಲ್ಲಿ ಗೆದ್ದ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಕ್ರೀಡೆಯಲ್ಲಿ ನಮ್ಮ ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ಗೆಲ್ಲಬೇಕೆ ಹೊರತು ಮೋಸ ಮಾಡಿ ನಾವು ಗೆಲ್ಲಲೇಬಾರ್ದು. ಆದರೆ ಈ ವಿಡಿಯೋದಲ್ಲಿ ನಾನು ತೋರಿಸಿರೋ ಈ ವ್ಯಕ್ತಿಗಳು ಎಷ್ಟು ಚೀಪ್ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕ್ರೀಡೆಯಲ್ಲಿ ಗೆದ್ದಿದ್ದಾರೆ ಅಂತ ಗೊತ್ತಾದರೆ ನಿಜಕ್ಕೂ ನಿಮಗೆ ಆಶ್ಚರ್ಯವಾಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮೊದಲನೇದು ಬೈಕ್ ರೇಸ್ ಚೀಟಿಂಗ್. ಸೊ ಬೈಕ್ ರೇಸ್ ಅನ್ನೋದು ತುಂಬ ಕಾಂಪಿಟೇಟಿವ್ ಆಗಿರುವ ಒಂದು ಕ್ರೀಡೆಯಾಗಿದೆ. ಆದ್ದರಿಂದ ಬೈಕ್ ರೇಸ್ನಲ್ಲಿ ಗೆಲ್ಲೋದಕ್ಕೆ ಕೆಲವರು ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಹೋಗ್ತಾ ಇರೋ ಬೈಕ್ನ ಕಾಲಿಂದ ಒದೆಯೋದು, ರೇಸ್ ಸ್ಟಾರ್ಟ್ ಆಗಬೇಕು ಅನ್ನೋವಾಗ ಬೈಕ್ ಇಂಜನ್ನ ಆಫ್ ಮಾಡೋದು, ಈ ರೀತಿ ಎಲ್ಲ ಮೋಸ ಮಾಡ್ತಾರೆ. ಅದೇ ರೀತಿ 2018 ನಡೆದ ಸ್ಯಾನ್ ಮರಿನೋ Moto2 ಬೈಕ್ ರೇಸ್ನಲ್ಲಿ ರೊಮ್ಯಾನೋ ಫೆನಾಟಿ ಅನ್ನುವ ಬೈಕ್ ರೇಸರ್ ಸ್ಟೆಫೆನೋ ಮಾನ್ಜಿ ಅನ್ನುವ ಬೈಕ್ ರೇಸರ್ನ ಓವರ್ಟೇಕ್ ಮಾಡಿದಾಗ ಅದನ್ನು ಸಹಿಸೋದಕ್ಕೆ ಆಗದೆ ರೊಮ್ಯಾನೋ 140 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇರುವಾಗಲೇ ಸ್ಟೆಫೆನೋ ಅವರ ಫ್ರಂಟ್ ಬ್ರೇಕ್ನ ಪ್ರೆಸ್ ಮಾಡ್ತಾರೆ. ಅಷ್ಟು ಸ್ಪೀಡಾಗಿ ಹೋಗ್ತಾ ಇರುವಾಗ ಒಂದು ವೇಳೆ ಸ್ಟೆಫೆನೋ ಕೆಳಗೆ ಬಿದ್ದಿದ್ದರೆ ಅವರ ಪ್ರಾಣವೇ ಹೋಗುವ ಚಾನ್ಸಸ್ ಇರ್ತಾ ಇತ್ತು. ತಕ್ಷಣವೇ ರೊಮ್ಯಾನೋಗೆ ರೆಡ್ ಕಾರ್ಡ್ ಕೊಟ್ಟು ಅವರ ರೇಸಿಂಗ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತಾರೆ, ಹಾಗೂ ಸ್ಪಾನ್ಸರ್ಶಿಪ್ ಕಾಂಟ್ರಾಕ್ಟ್ನ ಕೂಡ ಕ್ಯಾನ್ಸಲ್ ಮಾಡಲಾಗುತ್ತೆ. ಎರಡನೇದು ಫುಟ್ಬಾಲ್ ಚೀಟಿಂಗ್. ಸೊ ಈ ಜಗತ್ತಿನಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಹಾಗೂ ಆಟಗಾರರಿಗೆ ಅತಿ ಹೆಚ್ಚು ಸಂಭಾವನೆ ನೀಡುವ ಆಟ ಅಂದರೆ ಅದು ಫುಟ್ಬಾಲ್ ಆಗಿದೆ. 2020 ಮಾತ್ರ ಕ್ರಿಸ್ಟಿಯಾನೋ ರೊನಾಲ್ಡೋ $126 ಮಿಲಿಯನ್ ಅಂದರೆ $900 ಕೋಟಿ ಸಂಭಾವನೆಯಾಗಿ ಪಡೆದಿದ್ದಾರೆ. ಆದ್ದರಿಂದ ಫುಟ್ಬಾಲ್ ಮ್ಯಾಚ್ನಲ್ಲಿ ಗೆಲ್ಲೋದಕ್ಕೆ ಏಟ್ ಬಿದ್ದಿರೋ ರೀತಿ ನಾಟಕ ಆಡೋದು, ಚೆನ್ನಾಗಿ ಆಡೋ ಪ್ಲೇಯರ್ಗಳನ್ನು ಬೇಕು ಅಂತಲೇ ಗಾಯಗೊಳಿಸೋದು, ಈ ರೀತಿ ಎಷ್ಟೋ ಥರ ಚೀಪ್ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ತಾರೆ. ಒಮ್ಮೆ ಮಾರ್ವಿನ್ ರಿಟ್ಸ್ ಅನ್ನುವ ಗೋಲ್ ಕೀಪರ್ 2015 ನಡೆದ ಫುಟ್ಬಾಲ್ ಮ್ಯಾಚ್ನಲ್ಲಿ ಆ್ಯಂಟೋನಿ ಅನ್ನುವ ಪ್ಲೇಯರ್ ಪೆನಾಲ್ಟಿ ಶಾಟ್ ಹೊಡೆಯೋದಕ್ಕೂ ಮುಂಚೆ ಬಾಲ್ ಇರುವ ಸ್ಥಳದಲ್ಲಿ ಶೂನಿಂದ ಹಲ್ಲ ಮಾಡ್ತಾನೆ. ಇದರಿಂದ ಆ್ಯಂಟೋನಿ ಬಾಲ್ನ ಕಿಕ್ ಮಾಡುವಾಗ ಸ್ಲಿಪ್ಪಾಗಿ ಕೆಳಗೆ ಬಿದ್ದು ಗೋಲ್ ಹೊಡೆಯೋದಕ್ಕೆ ಆಗದೆ ಆ ಥರ ಟೀಮ್ 1-0 ಅಂತರದಲ್ಲಿ ಸೋತು ಹೋಗುತ್ತೆ. ಆನಂತರ ಇವರು ಮೋಸ ಮಾಡಿದ್ದಾರೆ ಅಂತ ಗೊತ್ತಾದಾಗ ಯಾವುದೇ ರೀತಿ ಪನಿಷ್ಮೆಂಟ್ ಕೊಡದೆ ಗ್ರೌಂಡ್ನಲ್ಲಿ ಹಲ್ಲ ಮಾಡಿದ್ದಕ್ಕೆ $148 ಅಂದರೆ ಕೇವಲ ₹10,000 ಮಾತ್ರ ದಂಡ ವಿಧಿಸ್ತಾರೆ. ಮೂರನೇದು ಸೈಕಲ್ ರೇಸ್ ಚೀಟಿಂಗ್. ಸೊ ವಿನ್ಸೆನ್ಜೋ ನಿಬಾಲಿ ಅನ್ನುವ ಸೈಕ್ಲಿಸ್ಟ್ 2014 ಮೊದಲಿಗೆ ರೇಸ್ನಲ್ಲಿ ಬೇಕು ಅಂತಲೇ ಕೆಳಗೆ ಬೀಳ್ತಾರೆ. ನಂತರ ಸೈಕಲ್ ಓಡಿಸ್ತಾ ಇರುವಾಗ ಇವರ ಕೋಚ್ ಇವರಿಗೆ ನೀರು ಕೊಡುವ ನೆಪದಲ್ಲಿ ಕಾರ್ನಲ್ಲಿ ಬರ್ತಾರೆ. ಸೊ ಆಗ ಆ ನೀರಿನ ಬಾಟಲ್ನ ಹಿಡ್ಕೊಂಡೆ ಸ್ಪೀಡಾಗಿ ಆ ಕಾರ್ ಜೊತೆನೇ ಹೋಗಿ ಆ ರೇಸ್ನಲ್ಲಿ ಗೆಲ್ತಾರೆ. ಸೊ ಇದನ್ನು ಸ್ಟಿಕ್ಕಿ ಬಾಟಲ್ ಅಂತ ಕರೀತಾರೆ. ಬರೀ ಇವ್ರು ಮಾತ್ರ ಅಲ್ಲ, ತುಂಬ ಜನ ಸೈಕ್ಲಿಸ್ಟ್ಗಳು ಹಿಂದೆಯೂ ಕೂಡ ಈ ರೀತಿ ಮೋಸ ಮಾಡಿ ರೇಸ್ನಲ್ಲಿ ಗೆದ್ದಿದ್ದಾರೆ. ಇನ್ನು ಕೆಲವರಂತೂ ಯಾರಿಗೂ ಗೊತ್ತಿಲ್ಲದ ಹಾಗೆ ರೇಸ್ನಲ್ಲಿ ಓಡಿಸುವ ಸೈಕಲ್ಗೆ ಸಣ್ಣ ಮೋಟರ್ನ ಫಿಕ್ಸ್ ಮಾಡಿ ಸೈಕಲ್ ರೇಸ್ನಲ್ಲಿ ಗೆದ್ದಿರುವ ಉದಾಹರಣೆಗಳು ಇದ್ದಾವೆ. ನಾಲ್ಕನೇದು ಬಾಕ್ಸಿಂಗ್ ಚೀಟಿಂಗ್. ಸೊ WWEನ ಎಲ್ಲರೂ ಇಷ್ಟಪಟ್ಟರೂ ಕೂಡ ಅದೊಂದು ಸ್ಕ್ರಿಪ್ಟೆಡ್ ಶೋ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಬಾಕ್ಸಿಂಗ್ ಮಾತ್ರ ಆ ರೀತಿಯಲ್ಲ, ಇದರಲ್ಲಿ ನಡೆಯುವ ಫೈಟ್ಗಳು ಎಲ್ಲವೂ ರಿಯಲ್ ಆಗಿರುತ್ತೆ. ಅದರಲ್ಲೂ ಕೂಡ ತುಂಬ ಜನ ಚೀಪ್ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ಮೋಸ ಮಾಡಿ ಮ್ಯಾಚ್ಗಳನ್ನು ಗೆದ್ದಿದ್ದಾರೆ. ಸೊ ಆ್ಯಂಟಿನೇಯು ಮಾರ್ಗರಿಟೋ ಮತ್ತು ಮಿಗ್ವೆಲ್ ಕ್ವಾರ್ಟಸ್ ಮಧ್ಯೆ ಬಾಕ್ಸಿಂಗ್ ನಡೆಯುವಾಗ ಮೊದಲ 10 ರೌಂಡ್ನಲ್ಲಿ ಎಲ್ಲರೂ ಕ್ವಾರ್ಟಸ್ರವರೇ ಗೆಲ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಕೊನೆಯ ರೌಂಡ್ನಲ್ಲಿ ಮಾರ್ಗರಿಟೋ ಕೊಟ್ಟ ಒಂದೇ ಒಂದು ಪಂಚ್ಗೆ ಕ್ವಾರ್ಟಸ್ರವರ ಮುಖಕ್ಕೆ ಗಾಯವಾಗಿ ನಾಕೌಟ್ ಆಗ್ತಾರೆ. ಆಗ ಮಾರ್ಗರಿಟೋ ಮ್ಯಾಚ್ನ ಗೆಲ್ತಾರೆ. ಆದರೆ ಆ ಟೈಮ್ನಲ್ಲಿ ಯಾರಿಗೂ ಅವರು ಮೋಸ ಮಾಡಿ ಗೆದ್ದಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಆದರೆ 6 ತಿಂಗಳುಗಳ ನಂತರ ಮಾರ್ಗರಿಟೋ ಅವತ್ತು ಕೈಗೆ ಧರಿಸಿದ್ದ ಗ್ರಿಪ್ ಬ್ಯಾಂಡೇಜ್ನಲ್ಲಿ ಜಿಪ್ಸಮ್ ಪೌಡರ್ ಇತ್ತು ಅಂತ ಗೊತ್ತಾಗುತ್ತೆ. ಸೊ ಈ ಪೌಡರ್ ಏನು ಮಾಡುತ್ತೆ ಅಂದರೆ ಇದಕ್ಕೆ ತೇವಾಂಶ ತಗುಲಿದ ತಕ್ಷಣ ಇದು ಕಲ್ ರೀತಿ ಗಟ್ಟಿಯಾಗುತ್ತೆ. ಅವತ್ತು ಮಾರ್ಗರಿಟೋ ಕೂಡ ಇದನ್ನೇ ಯೂಸ್ ಮಾಡಿ ಗೆದ್ದಿದ್ದು ಅಂತ ಗೊತ್ತಾಗುತ್ತೆ. ಅದು ಹೇಗೆ ಅಂದರೆ ಇವರ ಮೈಯಲ್ಲಿ ಇರುವ ಬೆವರೆಲ್ಲ ಆ ಪೌಡರ್ಗೆ ಟಚ್ ಆದಾಗ ಅದು ಗಟ್ಟಿಯಾಗುತ್ತೆ. ಆಗ ಅವರು ಕೊಟ್ಟ ಒಂದೇ ಒಂದು ಪಂಚ್ಗೆ ಮುಖಕ್ಕೆ ತೀವ್ರವಾದ ಗಾಯವಾಗಿ ಅವರು ನಾಕೌಟ್ ಆಗ್ತಾರೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.